ಯಾವುದೇ ವ್ಯಕ್ತಿ ಹೆಸರು ಹೇಳಕ್ ಪದೇ ಪದೇ ಇಚ್ಛೆ ಪಡಲ್ಲ. ನಾನು ಹೊನ್ನಾಳಿಯ ಮಧ್ಯ ಕರ್ನಾಟಕ, ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗವನ್ನು ನಾವು ಗೌರವಿಸ್ತೀವಿ. ಉತ್ತರ ಕರ್ನಾಟಕದ ಭಾಗದ ಜನರು ಹೆಚ್ಚು ಶಾಸಕರು ಆಯ್ಕೆ ಮಾಡಿದರೆ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ, ಅಲ್ಲಿ ಶಿಕ್ಷಣ ಮತ್ತು ಅನೇಕ ಇಂಡಸ್ಟ್ರಿ ಇರ್ಬೋದು ಹೆಸರಾದ ಜಿಲ್ಲೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಅದು ಇನ್ನೂ ಮಧ್ಯ ಕರ್ನಾಟಕದ ಸಂಪರ್ಕ ಸೇತುವೆ. ನಾನು ಸಹ ಹೊನ್ನಾಳಿ ಅಂಜದ ಗಂಡು, ಹೊನ್ನಾಳಿ ಒಡತ ಹೆಸರುವಾಸಿಯಾಗಿದೆ ರಾಜ್ಯಕ್ಕೆ. ಹೊನ್ನಾಳಿ ನ್ಯಾಮತಿ ಒಡತ ಹೆಸರುವಾಸಿಯಾಗಿದೆ. ನಾನು ನನ್ನ ಪಕ್ಷ ಸಂಘಟನೆ ನನ್ನನ್ನು ಮೂರು ನಾಲ್ಕು ಬಾರಿ ಟಿಕೆಟ್ ಕೊಡಿದ್ರೆ ನನ್ನನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಶ್ರಮದಿಂದ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ತಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದ ಮೂರು ಬಾರಿ ಶಾಸಕ ಆಯ್ಕೆ ಆಗಿದೆ. ನಾನು ಯಾರ ವಿರುದ್ಧ ಮಾತಾಡ್ತಲ್ಲ, ನಾನು ಯಾರ ವಿರುದ್ಧ ಮಾತಾಡ್ತಲ್ಲ, ನಾನು ಯಾರ ವಿರುದ್ಧ ಮಾತಾಡಲ್ಲ. ನಾನು ಹೇಳ್ತಾ ಇರೋದು ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಂಘಟನೆ ಮುಖ್ಯಮಂತ್ರಿಗಳು ನನಗೆ ತಂದೆ ಸಾಯಿ ಸಂಬಂಧ ಅವ್ರಿಗೆ ಗೌರವ ಮಾತಾಡಲಿ. ನಾನು ಯಾರು ಸಭೆಯಲ್ಲಿ ಸಿಎಂ ಯಾರು ಸಿಎಂ ವಿರುದ್ಧ ಯಾರು ಮಾತನಾಡಿದ್ರು? ನೀವ್ ಯಾರು ಅವ್ರನ್ನೇ ಕೇಳಿ ನನಗೆ ಮಂತ್ರಿ ಆಗ್ಬೇಕಂತ ಆಸೆ ಇಲ್ಲ. ನೀವ್ ಹೇಳಿದ್ರೆ ನಾನು ಸಿಎಂ ವಿರುದ್ಧ ಪಕ್ಷದ ವಿರುದ್ಧ ಮಾತನಾಡಿದ್ರೆ ಅವ್ರ ವಿರುದ್ಧ ಖಂಡಿಸ್ತೀನಿ, ಅವ್ರ ವಿರುದ್ಧ ಮಾತಾಡ್ತೀನಿ. ಎಲ್ಲಿ ಇಲ್ಲೆಲ್ಲ ಮಾಧ್ಯಮದಲ್ಲಿ ಕಣಿಸಲ್ಲ. ನಾಲ್ಕು ಕೋಣೆ ಮತ್ತೆ ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ. ಇಲ್ಲಿ ದಾರಿ ಬೀದಿಲಿ ಹೇಳಲ್ಲ. ನಾನು ದಾರಿ ಬೀದಿಲಿ ಹೋರಾಟ ಮಾಡಿ ಬೆಳೆದು ರಾಜ್ಯ ಶಾಸಕರಾಗಿದ್ದೀನಿ. ನಾನು ಯಾರ ವಿರುದ್ಧ ಮಾತಾಡಲ್ಲ. ಪಕ್ಷದ ವೇದಿಕೆಯಲ್ಲಿ ಹೇಳಾಗಿದೆ ಸರ್, ಅವ್ರ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ವಿಭಾಗವಾರ ಶಾಸಕ ಸಭೆಯಲ್ಲಿ ಏನ್ ಹೇಳಬೇಕು ಅಲ್ಲಿ ಹೇಳಿದೀನಿ. ನಾನು ಇಲ್ಲಿ ಹೇಳಲ್ಲ. ನಾಲ್ಕು ಕೋಣೆ ಮಧ್ಯೆ ಎಲ್ ಚರ್ಚೆ ಮಾಡೋದು ಮಾಡಿದೀನಿ. ವಿನಾಕಾರಣ ಮಾತಾಡ್ತಾ ಹೋದ್ರೆ ನನ್ನ ವೈಯಕ್ತಿಕ ವರ್ಚಸ್ಸು ಕಡಿಮೆ ಆಗುತ್ತೆ. ಪಕ್ಷ ಮುಖ್ಯಮಂತ್ರಿ ವರ್ಚಸ್ಸು ಕಡಿಮೆ ಆಗಿಲ್ಲ, ನನ್ನ ವೈಯಕ್ತಿಕ ವರ್ಚಸ್ಸು ಧಕ್ಕೆ ಮಾಡ್ಕೊಂಡು ಹೇಳಿಲ್ಲ. ನಾನು ನನ್ನ ಕರ್ತವ್ಯದ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ನನಗೆ ನೋಡಿ ಅಂದು ಅಟಲ್ ಜಿಯವರು ಏನ್ ಹೇಳಿದ್ರು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ. ಅದು ನನಗೆ ಆದರ್ಶ, ಅಟಲ್ ಜಿಯವರ ಆದರ್ಶ. ಮೋದಿಯವರು ಪ್ರಧಾನ ಸೇವಕ ಅಂತ ಹೇಳಿದ್ರೆ ಇದು ನನಗೆ ಆದರ್ಶ. ಅಮಿತ್ ಶಾ ಅವರ ಸಂಘಟನೆ ಅದು ಆದರ್ಶ. ಯಡಿಯೂರಪ್ಪನವರು ಒಂದು ನಿಮಿಷ, ಯಡಿಯೂರಪ್ಪನವರು ಹೋರಾಟ ಇದೆಯಲ್ಲ, ಹೋರಾಟ ರೈತರ ಬಂದ ಕಳಕಳಿ ಕಾಳಜಿ ಅದು ನನಗೆ ಆದರ್ಶ. ಇದನ್ನ ನಾನ್ ಮಾತಾಡಬೇಕಾದ್ರೆ ಅನೇಕ ಶಾಸಕರು ಸುಮ್ನೆ ಕೂತಿದ್ರು ಅಂದ್ರೆ ಸಹಮತಿ ತೋರಿಸಿದ್ರು ಅಂತ ಅರ್ಥ. ಅವ್ರನ್ನೇ ಕೇಳಪ್ಪ ಅಣ್ಣ, ಅವ್ರನ್ನೇ ಕೇಳು. ಎರಡು ದಿವಸಗಳ ಕಾಲ ಐದು ವಿಭಾಗವಾರ ಸಭೆ ನಡೀತು. ಅತ್ಯಂತ ಸಮರ್ಪಕವಾದ ಚರ್ಚೆಗಳಾದ್ರು ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಎಲ್ಲವನ್ನೂ ಆರಿಸಿದ್ರು. ಅಲ್ಲಿ ಏನು ಪರಿಹಾರ ಕಂಡುಹಿಡಿಬೇಕು ಅದಕ್ಕೆ ಉತ್ತರ ಕೊಟ್ರು. ಶಾಸಕಾಂಗ ಸಭೆ ಯಾವ ಸಂದರ್ಭದಲ್ಲಿ ನಡೀಬೇಕು ಅದನ್ನು ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ರೆ, ಜೊತೆಗೆ ನಾನು ಪಕ್ಷವನ್ನು ಗೌರವಿಸ್ತೀನಿ, ಮುಖ್ಯಮಂತ್ರಿ ಗೌರವಿಸ್ತೀನಿ. ಧನ್ಯವಾದ. ಅಣ್ಣ, ಈಗ ನಾನು ಪಕ್ಷದ ನಾಯಕನ ಅಂತ ಅಲ್ಲ, ಪಕ್ಷದ ನಾಯಕನ ಅಂತ ಅಲ್ಲ, ಒಂದು ಇತಿಹಾಸ ಇದೆ. ಹೊನ್ನಾಳಿ ನ್ಯಾಮತಿ ಅಂದ್ರೆ ಒಂದು ಒಡತ, ಅದು ಇತಿಹಾಸ ಇದೆ. ಇತಿಹಾಸವನ್ನ ನಾನು ಪ್ರತಿಪಕ್ಷದ ಮೇಲೆ ಉಪಯೋಗಿಸ್ತೀನಿ. ಯಾರು ನಮ್ಮ ಬಿಜೆಪಿ ವಿರುದ್ಧ ಮಾತಾಡಿದ್ರೆ, ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ಅದು ಪದ ಪ್ರಯೋಗ ಆಗುತ್ತೆ. ಆದ್ರೆ ಪಕ್ಷದ ನಮ್ಮ ಯಾವುದೇ ನಾಯಕರ ವಿರುದ್ಧ ಅಲ್ಲ.